हेलो फ्रेंड्स, वेलकम बैक टू माय चैनल। इवतिन स्पेशल ಇಲ್ಲಿ ಇಡ್ಲಿ ಮಾಡಲಿಕ್ಕೆ ಈ ಲೋಟದಲ್ಲಿ ಮೂರು ಲೋಟ ಅಕ್ಕಿ ಒಂದು ಲೋಟ ಉದ್ದಿನ ಬೇಳೆ ಹಾಕಿ ನೆನೆಸಿಡ್ತೇನೆ। ಒಂದು 2 ಗಂಟೆ ನೆನೆಸಿ ಚೆನ್ನಾಗಿ ತೊಳೆದು ನೆನೆಸಿಡ್ತಿದ್ದೇನೆ। ಚೆನ್ನಾಗಿ ತೊಳೆದು ನೆನೆಸಿಟ್ಟಾಗಿದೆ, 2 ಗಂಟೆ ಆಗಿದೆ। ನಾನು ಇದನ್ನ ಕಡೆದಿಡ್ತೇನೆ। ಕಡ್ದಾದ ಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಮೆಂತೆ ಪೌಡರ್ ಹಾಕಿ ಮೆಂತೆ ಪುಡಿ ಹಾಕಿ ನೀ ಬೇಕರೆ ನೆನೆಸಿಡುವಾಗವೇ ಮೆಂತೆ ಕಾಳು ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಕಲಸ್ತಿದ್ದೇನೆ। ಅದನ್ನ ಚೆನ್ನಾಗಿ ಕಲಸಿ ಇದನ್ನ ಮುಚ್ಚಿ ತಟ್ಟೆ ಮುಚ್ಚಿಟ್ರೆ ಬೆಳಿಗ್ಗೆ ಒಳ್ಳೆ ಹುಳಿ ಬರ್ತದೆ ಮತ್ತೆ ಉದ್ದು ಒದಗ್ತದೆ। ಸೋ ಇದು ಬೆಳಿಗ್ಗೆ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ। ಇನ್ನೊಮ್ಮೆ ಸ್ವಲ್ಪ ಉಪ್ಪು ಮತ್ತೆ ನಾನು ಸೋಡಾ ಅಂತ ಯೂಸ್ ಮಾಡ್ತಾ ಇಲ್ಲ। ಚೆನ್ನಾಗಿ ಕಲಸಿ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ತಟ್ಟೆಗೆ ಎಣ್ಣೆ ಎಲ್ಲಾ ಹಾಕಿ, ನೀವು ಬೇಕಾದ್ರೆ ತುಪ್ಪ ಸಹ ಯೂಸ್ ಮಾಡಬಹುದು। ಎಣ್ಣೆ ಎಲ್ಲಾ ಹಾಕಿ ಗ್ಯಾಸ್ ಮೇಲೆ ಇಡ್ತೇನೆ। ತುಂಬಾ ಸಾಫ್ಟ್ ಆಗಿರ್ತದೆ। ಸ್ಮೆಲಿಟ್ಟಿದ್ದೇನೆ, ಚೆನ್ನಾಗಿ ಬೆಂದಿದೆ ನೋಡಿ। ಇಡ್ಲಿಗೊಂದು ಇಲ್ಲಿ ನಾನು ಸಾಂಬಾರ್ ಮಾಡ್ಲಿಕ್ಕೆ, ನಿಮಗೆ ಬೇಳೆ ಬೇಕಂತ ಏನಿಲ್ಲ, ಸಿಂಪಲ್ ಆಗಿ ತುಂಬಾ ಟೇಸ್ಟ್ ಆಗಿರ್ತದೆ। ಬೇಳೆ, ಎರಡು ಟೊಮಾಟೆ, ಒಂದೆರಡು ಚಮಚ ಕೊತ್ತಂಬರಿ, ಜೀರಿಗೆ, ಹಸಿಮೆಣಸು, ಖಾರ ತಕ್ಕ, ಮತ್ತೆ ಒಗ್ಗರಣೆಗೆ ಸಾಸಿವೆ, ಎಣ್ಣೆ, ತೆಂಗಿನೆಣ್ಣೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಇಷ್ಟಿದ್ರೆ ಸಾಕು, ರುಚಿ ಆಗ್ತದೆ। ಫಸ್ಟಿಗೆ ಎರಡು ಟೊಮಾಟೆ ಮತ್ತು ಹಸಿಮೆಣಸನ್ನು ಮತ್ತೆ ಕೊತ್ತಂಬರಿ ಜೀರಿಗೆ ಮಿಕ್ಸಿಗೆ ಹಾಕಿ ಸಣ್ಣ ಮಾಡ್ಕೊಂಡು ಬರ್ತೇನೆ। ಇದು ಸಣ್ಣ ಆಗಿದೆ। ನೆಕ್ಸ್ಟ್ ಇದಕ್ಕೊಂದು ಒಗ್ಗರಣೆ ಕೊಟ್ರೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಚಮಚ ತೆಂಗಿನೆಣ್ಣೆ ಮತ್ತೆ ಸ್ವಲ್ಪ ಸಾಸಿವೆ ಮತ್ತೆ ಬೆಳ್ಳುಳ್ಳಿ ಮತ್ತೆ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು। ನೆಕ್ಸ್ಟ್ ನಾವು ಕಡ್ದಿಟ್ಟ ಟೊಮಾಟೆ ಮಿಶ್ರಣವನ್ನ ಹಾಕುದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು। ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಮತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿ ರುಚಿಯಾದ ಟೊಮಾಟೆ ಸಾಂಬಾರ್ ರೆಡಿಯಾಗಿದೆ। ಬೇಳೆ ಬೇಕಂತಿಲ್ಲ, ಬೇಗನೆ ಮಾಡ್ಕೊಳ್ಬೋದು। ಇಡ್ಲಿಗಂತೂ ಸೂಪರ್, ಒಂದೊಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು। ಮತ್ತೆ ಇಲ್ಲಿ ಸ್ವಲ್ಪ ನಾನು ಅರಿಶಿನ ಹಾಕ್ತಿದ್ದೇನೆ। Thank you.
ರೊಟ್ಟಿ ತುಂಬ ಸಾಫ್ಟ್ ಆಗಿ ಸ್ಮೂತ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಿಮಗೆ ಹೇಗೆ ಅನಿಸ್ತಾ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಇದರಲ್ಲೇ ದೋಸೆ ಸಹ ಮಾಡಬಹುದು ಉದ್ದಿನ ದೋಸೆ ಸಹ ಮಾಡಬಹುದು ಮೇಲ್ಗಡೆ ಸ್ವಲ್ಪ ತುಪ್ಪ ಮತ್ತೆ ಹನಿ ಹಾಕೊಂಡ್ರೆ ಸ್ವೀಟ್ ಆದ ಮಕ್ಕಳಿಗೆ ಇಷ್ಟ ಆದ ದೋಸೆ ರೆಡಿ ಆಗಿದೆ ಫ್ರೆಂಡ್ಸ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೊಮ್ಮೆ ಸಿಗುವ ಇನ್ನೊಂದು ರೆಸಿಪಿಯೊಂದಿಗೆ ಬಾಯ್ ನಾನಿಲ್ಲಿ ಸ್ವಲ್ಪ ತುಪ್ಪ ಮತ್ತು ಹನಿ ಹಾಕ್ಕೊಂಡು ದೋಸೆ ಹೊಯ್ಕೊಳ್ತಿದ್ದೇನೆ